ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡಕ್ಕೆ ಬರ್ತಿದ್ದಾರೆ ಕಮಲ್ ಹಸನ್ ಎರಡನೇ ಪುತ್ರಿ. ಹೌದು, ಸೂಪರ್ ಸ್ಟಾರ್ ಕಮಲ್ ಹಸನ್ ಅವರ ಇಬ್ಬರು ಮಕ್ಕಳು ಸಿನಿಮಾ ಲೋಕಕ್ಕೆ ಸ್ಟಾರ್ಗಳಾಗಿ ಮಿಂಚುತ್ತಾ ಇದ್ದಾರೆ. ಸೌತ್ ನಿಂದ ಬಾಲಿವುಡ್ನವರೆಗೂ ಶ್ರುತಿ ಹಸನ್ ಮತ್ತು ಅಕ್ಷರ್ ಹಸನ್ ಹೆಸರು ಜೋರಾಗಿ ಕೇಳಬರ್ತಾ ಇದೆ. ಆದ್ರೆ ಇದುವರೆಗೂ ಕಮಲ್ ಹಸನ್ ಅವರ ಪುತ್ರಿಯರು ಕನ್ನಡ ಚಿತ್ರಗಳಲ್ಲಿ ನಟಿಸಿಲ್ಲ ಮತ್ತು ಯಾವುದೇ ಒಂದು ಚಟುವಟಿಕೆಯಲ್ಲೂ ಕೂಡ ಭಾಗವಹಿಸಿಲ್ಲ. ಇದೇ ಮೊದಲ ಬಾರಿಗೆ ಕಮಲ್ ಹಸನ್ ಅವರ ಎರಡನೇ ಪುತ್ರಿ ಅಕ್ಷರ್ ಹಸನ್ ಅವರು ಸ್ಯಾಂಡಲ್ವುಡ್ಗೆ ಕಾಲಿಡ್ತಾ ಇರುವಂತದ್ದು. ಈ ಸುದ್ದಿ ಈಗ ಗಾಂಧಿನಗರದಲ್ಲಿ ಬಿಸಿ ಬಿಸಿ ಚರ್ಚೆಯನ್ನ ಉಂಟು ಮಾಡಿರುವಂತದ್ದು. ಹೌದು, ಕ್ರೇಜಿ ಸ್ಟಾರ್ ಎರಡನೇ ಪುತ್ರನ ಚಿತ್ರಕ್ಕಾಗಿ ಕಮಲ್ ಹಸನ್ ಎರಡನೇ ಪುತ್ರಿ ಕನ್ನಡಕ್ಕೆ ಬರ್ತಿರುವಂತದ್ದು. ನಿರ್ದೇಶಕ ನಾಗಶೇಖರ್ ರವಿಚಂದ್ರನ್ ಅವರ ಎರಡನೇ ಮಗ ವಿಕ್ರಮ್ ಅವರಿಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದು ಈ ಚಿತ್ರಕ್ಕೆ ನಾಯಕಿಯಾಗಿ ಅಕ್ಷರ್ ಹಸನ್ ಅವರನ್ನ ಅಪ್ರೋಚ್ ಮಾಡಲಾಗಿದೆಯಂತ. ಕತೆ ಕೇಳಿದ ಅಕ್ಷರ್ ಹಸನ್ ಈ ಚಿತ್ರದಲ್ಲಿ ನಟಿಸಲು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಈ ಚಿತ್ರವನ್ನ RS ಪ್ರೊಡಕ್ಷನ್ ಅಡಿಯಲ್ಲಿ ಕನಕಪುರ ಶ್ರೀನಿವಾಸ್ ಅವರು ನಿರ್ಮಾಣ ಮಾಡಿದ್ರೆ ಕನ್ನಡ ಮತ್ತು ತಮಿಳು ಎರಡೂ ಭಾಷೆಗಳಲ್ಲಿಯೂ ಮೂಡಿಬರ್ತಾ ಇದೆ. ಆಷಾಢ ಮುಗಿದ ಮೇಲೆ ವಿಕ್ರಮ್ ರವಿಚಂದ್ರನ್ ಅವರ ಸಿನಿಮಾ ಸಿಟ್ಟಿರಲಿದೆ ಅಂತ ಹೇಳಲಾಗ್ತಿರುವಂಥದ್ದು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.